ಡೆವಿಲ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡ್ತಲ್ಲ, ಕೊಲೆಯ ದೃಶ್ಯ ಅಂತಿಂತದ್ದಲ್ಲ, ಅತ್ಯಂತ ಘೋರ ಭಯಾನಕವಾಗಿತ್ತು. ನರಕದಲ್ಲೂ ನಡೆಯದಂತ ಟಾರ್ಚರ್ ಕೊಟ್ಟಿದ್ರಂತೆ ಈ ಡಿ ಗ್ಯಾಂಗ್, ನರಕದಲ್ಲೂ ನಡೆಯದಂತ ಟಾರ್ಚರ್. ನಾನು ದರ್ಶನ್ ಅಭಿಮಾನಿ, ದರ್ಶನ್ ನನ್ನ ಮೀಟ್ ಮಾಡಬಹುದು, ದರ್ಶನ್ ನನ್ನ ನೋಡಬಹುದು, ಕೈ ಕುಲುಕಬಹುದು, ಕಾಲಿಗೆ ಬಿಡಬಹುದು, ಖುಷಿ ಪಡಬಹುದು ಅಂತ ಬಹಳ ಖುಷಿಯಿಂದ ರೇಣುಕಾ ಸ್ವಾಮಿ ಹೋಗ್ತಿದ್ದ, ನಗ್ನಗ್ತಾ ಹೋಗ್ತಾ ಇದ್ದ. ಆದ್ರೆ ಎದುರಾಗಿದ್ದು ಯಮ ಅಂತ ಗೊತ್ತಿರಲಿಲ್ಲ. ನರಕದಲ್ಲೂ ಇಂಥ ಟಾರ್ಚರ್ ಕೊಡ್ಲಿಕ್ಕಿಲ್ಲ, ಅಂಥ ಟಾರ್ಚರ್ ಕೊಟ್ಟು ಸಾಯಿಸಿದ್ರಂತೆ, ಭೀಕರ ಹಲ್ಲೆ ಮಾಡಿದ್ರು. ಕೋರ್ಟಲ್ಲಿ ಗೊತ್ತಾಯಿತು ಮತ್ತೊಂದು ಸ್ಫೋಟಕ ಸಂಗತಿ. ಟಾರ್ಚರ್ ಮಾತ್ರ ಅಲ್ಲ, ಕರೆಂಟ್ ಶಾಕ್ ಕೊಟ್ಟಿತ್ತಂತೆ ಗ್ಯಾಂಗ್. ಕರೆಂಟ್ ಶಾಕ್, ಶೆಡ್ಗೆ ಕರೆತಂದ ಮೇಲೆ ರೇಣುಕಾ ಸ್ವಾಮಿ ಮೇಲೆ ಅಟ್ಯಾಕ್ ಆಯಿತು, ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಯಿತು. ಒಬ್ರಲ್ಲ ಇಬ್ರಲ್ಲ ರೀ, ಒಬ್ರು ಫೋನ್ ಕಾಲ್ನಲ್ಲಿ ಮಾತಾಡಿದ್ರು ನೋಡಿ. ಆ ಮನುಷ್ಯ ಹೇಳ್ತಾ ಇತ್ತು, ಶೆಡ್ ಓಪನ್ ಮಾಡಿದ್ರೆ ಒಂದು 50 ಜನ ಇದ್ರಂತೆ ಶೆಡ್ ಒಳಗೆ. 50 ಜನ ದರ್ಶನ್ ಸೇರಿದಂತೆ. ಕೈ ಮೇಲೆ ಸಿಗರೇಟ್ನ ಕಲೆಗಳಿದ್ದಾವೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಮನ ಬಂದಂತೆ ಥಳಿಸಿದ್ದಾರೆ, ಅದು ಎಲ್ಲಾಗುತ್ತೋ ಅಲ್ಲಿ ಹೊಡೆದಾಕ್ಬಿಟ್ಟಿದ್ದಾರೆ, ಮರ್ಮಾಂಗದ ಮೇಲೆ ಒದ್ದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ, ಈ ಕೋಳಿ ಎಸಿತಾರೆ ನೋಡಿ ಗೋಡೆ ಮೇಲೆ, ಆ ಗೋಡೆಗೆ ಎಸ್ತಿದ್ದಾರೆ ಟೈಯರು, ಆ ಟೈಯರ್ಗೆ ತಲೆ ಹಿಡ್ಕೊಂಡು ಬಾರಿಸಿದಾರಂತೆ. ಆ ಶೆಡ್ನಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಸ್ ಇದ್ದಾವೆ, ಲಾರಿ ಬಸ್ಸು ಇಂಥವೆಲ್ಲ, ಅದರ ಟೈಯರ್ಗೆ ತಲೆ ಹಿಡ್ಕೊಂಡು ಬಾರಿಸಿದಾರಂತೆ. ಭೀಕರ ಹಲ್ಲೆ ನಡೆಸಿದ ಬಳಿಕ ಪ್ರಜ್ಞೆ ತಪ್ಪಿ ರೇಣುಕಾ ಸ್ವಾಮಿ ಬಿದ್ದಿದ್ದ. ರೇಣುಕಾ ಸ್ವಾಮಿ ಪ್ರಜ್ಞೆ ತಪ್ಪಿದ ಬೆನ್ನಲ್ಲೇ ಡಿ ಗ್ಯಾಂಗ್ ಜರ್ಗಯ, ಭಯ ಬಿದ್ದೋಯ್ತು. ಹಲ್ಲೆಗೊಳಗಾದ ರೇಣುಕಾ ಸ್ವಾಮಿ ಎಚ್ಚರಿಸುವುದಕ್ಕೆ ಡಿ ಗ್ಯಾಂಗ್ ಪ್ರಯತ್ನ ಪಡ್ತು. ಏನಾಯ್ತು ಏನಾಯ್ತು, ಎಲೆಕ್ಟ್ರಿಕ್ ಮೆಗ್ಗರ್ ಬಳಸಿ ರೇಣುಕಾ ಸ್ವಾಮಿ ಎಚ್ಚರಿಸೋದಕ್ಕೆ ಪ್ಲಾನ್ ಆಯ್ತಂತೆ. ಅಯ್ಯಯ್ಯ, ರೇಣುಕಾ ಸ್ವಾಮಿಗೆ ಪ್ರಜ್ಞೆ ಬರೆಸೋದಕ್ಕೆ ಮೆಗ್ಗರ್ ಬಳಸಿ ಕರೆಂಟ್ ಶಾಕ್ ಕೊಟ್ರಂತೆ. ಭೀಕರ ಹಲ್ಲೆ ನಡೆಸಿದ ಬಳಿಕ ರೇಣುಕಾ ಸ್ವಾಮಿ ಹಾಗೆ ಪ್ರಜ್ಞೆ ತಪ್ಪಿದೋದ. ಇವ್ರು ಹೊಡೆದಿರೋ ಏಟಿಗೆ ಒಬ್ರಿಬ್ರಲ್ಲ ರೀ ಹೊಡೆದಿರೋದು, 10-15 ಜನ ಸೇರ್ಕೊಂಡು ಒಬ್ಬನ ಹೊಡೆದಿದ್ದಾರೆ. ರೇಣುಕಾ ಸ್ವಾಮಿ ನೋಡಿ ಅವನು ಹೇಗಿದ್ದ ಅಂತ, ಅಷ್ಟು ಜನ ಸೇರ್ಕೊಂಡು ಹೊಡೆದಿದ್ದಾರೆ, ಈ ದರ್ಶನ್ ಮರ್ಮಾಂಗಕ್ಕೆ ಒದ್ದಿದ್ದಾನೆ, ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ರೇಣುಕಾಸ್ವಾಮಿ. ಏನಾಯ್ತು ಈ ರೇಣುಕಾಸ್ವಾಮಿಗೆ, ಎಬ್ಬಿಸ್ಬೇಕಲ್ಲ, ಎಬ್ಸೋದಕ್ಕೆ ಎಲೆಕ್ಟ್ರಿಕ್ ಮೆಗ್ಗರ್ ಬರುತ್ತೆ ನೋಡಿ, ಅದನ್ನ ಹಿಡ್ಕೊಂಡು ಶಾಕ್ ಕೊಟ್ಟಿದಾರಂತೆ. ಏನು ಇವರೇನು ಸಿನಿಮಾ ಅಂತ ಅನ್ಕಂಡ್ರ, ನಿಜ ಜೀವನ ಅಂತ ಅನ್ಕಂಡ್ರ, ಏನ್ ಕತೆ? ನಟ ದರ್ಶನ್ ಹಾಗೂ ಆರೋಪಿಗಳಿಂದ ಕೆಲ ಡಿವೈಸ್ ನಾಶ ಮಾಡಲಾಗಿದೆ. 201 ಸೆಕ್ಷನ್ ಅನ್ನು ಹಾಕಿದಾರಲ್ಲ, ಸಾಕ್ಷ್ಯ ನಾಶ ಅಂತ, ಹಾಗೆ ಅನೇಕ ಸಾಕ್ಷ್ಯಗಳನ್ನು ನಾಶ ಮಾಡಿದ್ದಾರೆ, ಕೆಲ ಡಿವೈಸ್ಗಳನ್ನು ನಾಶ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರುವ ಡಿವೈಸ್ ಪತ್ತೆಗೆ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಪತ್ತೆಗೆ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ, ಮೆಗ್ಗರ್ ಡಿವೈಸ್ ಮುಚ್ಚಿಟ್ಟಿದ್ದಾರಾ ಅಂತ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ನಂದೀಶು, ದೀಪಕ್ಕು ಇವರೆಲ್ಲ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಸದ್ಯ ಇನ್ನೂ ಪೊಲೀಸರಿಗೆ ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಸಿಕ್ಕಿದೆ. ನಿಗೂಢ ಸ್ಥಳದಲ್ಲಿ ಎಲೆಕ್ಟ್ರಿಕಲ್ ಬೆಗ್ಗರ್ ಡಿವೈಸ್ ಬಿಸಾಡಿರೋ ಶಂಕೆಯೂ ಕೂಡ ವ್ಯಕ್ತ ಆಗ್ತಾ ಇದೆ. ಪಟ್ಟಣಗೆರೆಯ ಶೆಡ್ನಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಗುಡ್ ಮಾರ್ನಿಂಗ್. ಈ ಯಾಕೆ ಇಂಪಾರ್ಟೆಂಟು ಈ ಮೆಗ್ಗರ್ ಅಂತ, ಯಾಕೆಂದ್ರೆ 302 ಕೊಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ 302 ಬರೋದಿಲ್ಲ ಈ ಕೇಸು, 304 ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು 300ಗೆ ಬರುತ್ತೆ, ಆ ಸೆಕ್ಷನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎಲೆಕ್ಟ್ರಿಕ್ ಮೆಗ್ಗರ್ನ ಪತ್ತೆ ಎಷ್ಟು ಮುಖ್ಯ ಈ ಕೇಸ್ನಲ್ಲಿ ಅಂತ. ವಾಸುದೇವ್, ಈ ಎಲೆಕ್ಟ್ರಿಕಲ್ ಮೆಗ್ಗರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿರೋದಲ್ಲಿ ಇದು ಕೂಡ ಒಂದು ಆಯೋಜನವಾಗಿ ಪರಿಗಣಿಸಲಾಗುತ್ತೆ. ಏನು, ರೇಣುಕಾ ಸ್ವಾಮಿನ ಮೊದಲು ಕರ್ಕೊಂಡು ಬಂದ ನಂತರದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಏನು ಒಂದು ಕೋಲನ್ನು ಬಳಕೆ ಮಾಡ್ತಾರೆ, ಹಗ್ಗವನ್ನು ಬಳಕೆ ಮಾಡ್ತಾರೆ, ಜೊತೆಗೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಕಬ್ಬಿಣದ ಆಯೋಧನಗಳು ಕೂಡ ಯೂಸ್ ಮಾಡ್ತಾರೆ. ಅದಾದ ನಂತರದಲ್ಲಿ ಅವನ ಒಂದು ಮರ್ಮಾಂಗಕ್ಕೆ ದರ್ಶನವರು ಒದ್ದು ಅದನ್ನು ಸ್ಕ್ವೀಸ್ ಮಾಡ್ತಾರೆ, ಮರ್ಮಾಂಗವನ್ನು ಕಾಲಿನ ಬೂಟ್ಗಾಲಿಂದನೇ ಸ್ಕ್ವೀಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಅವರ ಏಟಿಗೆ ಪ್ರಜ್ಞೆ ತಪ್ಪುವಂತಹ ಈ ಒಂದು ರೇಣುಕಾ ಸ್ವಾಮಿಯನ್ನ ಒಂಟಿ ಮನೆಗೆ ಎಳೆದು ಒಯ್ದು ಅಲ್ಲಿ ಬಿಸಾಡ್ತಾರೆ. ನಂತರದಲ್ಲಿ ಅಲ್ಲಿರುವಂತಹ ದೀಪಕ್ ಮತ್ತೆ ನಂದೀಶು ಯಾವಾಗ ರೇಣುಕಾ ಸ್ವಾಮಿ ಎದ್ದೇಳುದಿಲ್ಲೋ ಅವರಿಗೆ ಈ ಎಲೆಕ್ಟ್ರಿಕಲ್ ಮೆಗ್ಗರ್ ಮೂಲಕ ಕರೆಂಟ್ ಶಾಕ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ, ಅಂದ್ರೆ ಅವನಿಗೆ ಎಬ್ಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದ್ರೆ ಅಲ್ಲಿ ಸಡನ್ಲಿ ಆತನ ಪ್ರಾಣ ಕೂಡ ಹೋಗಿರುತ್ತೆ. ಆ ಒಂದು ಎಲೆಕ್ಟ್ರಿಕಲ್ ಮೆಗ್ಗರ್ ಅನ್ನು ಬಳಕೆ ಮಾಡಿರುವಂತದ್ದು ಯಾವ ಎಲೆಕ್ಟ್ರಿಕಲ್ ಮೆಗ್ಗರು, ಜೊತೆಗೆ ಆ ಒಂದು ಕೊಲೆ ಆಗಿರುವಂತಹ ವ್ಯಕ್ತಿಗೆ ಎಲೆಕ್ಟ್ರಿಕಲ್ ಮೆಗ್ಗರ್ನಿಂದ ಶಾಕ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅದು ಕೂಡ ಒಂದು ಎವಿಡೆನ್ಸ್ ಆಗಿ ಪರಿಗಣಿಸಲಾಗುತ್ತೆ.
ಹೀಗಾಗಿ ಅದು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿರುವಂತಹ ಲಾರಿ ಮತ್ತೆ ಬಸ್ಗಳು ಸಾಕಷ್ಟು ಇದಾವೆ, ಅವುಗಳ ಬ್ಯಾಟ್ರಿಯನ್ನ ರೀಚಾರ್ಜ್ ಮಾಡೋದಕ್ಕೆ ಜೊತೆಗೆ ಇನ್ನಿತರ ಉಪಕರಣಗಳಿಗೆ ಈ ಒಂದು ಎಲೆಕ್ಟ್ರಿಕಲ್ ಮಗ್ಗರ್ ನ ಯೂಸ್ ಮಾಡುತ್ತೆ. ಹೀಗಾಗಿ ಆ ಎಲೆಕ್ಟ್ರಿಕಲ್ ಮಗ್ಗರ್ ಸಿಕ್ಕರೆ ಇದು ಕೂಡ ಒಂದು ಎವಿಡೆನ್ಸ್ ಆಗಿ ಪರಿಗಣಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸರು ಈ ದೀಪಕ್ ಮತ್ತೆ ನಂದೀಶ್ ಬಳಕೆ ಮಾಡಿರುವಂತಹ ಎಲೆಕ್ಟ್ರಿಕಲ್ ಮಗ್ಗರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಇವತ್ತು ಮಾಡ್ತಾರೆ. ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಸಾಯಿಸೋದ್ರಲ್ಲಿ ಈ ಎಲೆಕ್ಟ್ರಿಕಲ್ ಮಗ್ಗಲು ಕೂಡ ಒಂದಾಗಿರುವಂತದ್ದು. ಯಾಕಂದ್ರೆ ರೇಣುಕಾ ಸ್ವಾಮಿ ಅವರಿಗೆ ಎಲೆಕ್ಟ್ರಿಕಲ್ ಮಗ್ಗದಿಂದ ಕರೆಂಟ್ ಶಾಕ್ ಕೊಟ್ಟು ಅವರನ್ನ ಪ್ರಜ್ಞೆಯಿಂದ ವಾಪಸ್ ಬರುವಂತಹ ಕೆಲಸ ಮಾಡೋದಕ್ಕಾಗ್ಲಿ, ಅವರಿಗೆ ಚಿತ್ರಹಿಂಸೆ ಕೊಡೋದಕ್ಕಾಗಲಿ ಈ ಒಂದು ಎಲೆಕ್ಟ್ರಿಕಲ್ ಮಗ್ಗನ ಬಳಕೆ ಮಾಡಲಾಗಿದೆ. ಇದೇ ವಿಚಾರ ವಕೀಲರು ಕೂಡ ನಿನ್ನೆ ಕೋರ್ಟಲ್ಲಿ ಹೇರುವಂತದ್ದು. ಈ ಒಂದು ಆಯುಧವನ್ನು ಕೂಡ ಪತ್ತೆ ಹಚ್ಚಿದ್ರೆ ಇದು ಕೂಡ ರೇಣುಕಾ ಸ್ವಾಮಿ ಕೊಲೆಗೆ ಒಂದು ಏನು ಅಸ್ತ್ರವಾಗಿ ಅಥವಾ ಅದೊಂದು ಕೂಡ ಒಂದು ಎವಿಡೆನ್ಸ್ ಆಗಿ ಪರಿಗಣಿಸಲಾಗುತ್ತೆ. ವಾಸುದೇವ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಂತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.